ನಮಸ್ಕಾರ, ಮುಖ್ಯಾಂಶಗಳು. ರಾಜ್ಯದ ಮೂರು ರಾಷ್ಟೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿಗೆ ಸಚಿವ ನಿತಿನ್ ಗಡ್ಕರಿ ಹಾಸನದಲ್ಲಿ ಶಂಕುಸ್ಥಾಪನೆ. ಬರ ನೆರೆ ಅಧ್ಯಯನ ನಡೆಸಲು ಸಚಿವರ ನೇತೃತ್ವದಲ್ಲಿ ನಾಲ್ಕು ಸಮಿತಿಗಳ ರಚನೆ, ಆರ್ವಿ ದೇಶಪಾಂಡೆ. ಬೆಂಗಳೂರು ಟೆಕ್ ಸಮಿಟ್, ಅನ್ವೇಷಣೆ ತಂತ್ರಜ್ಞಾನ ಕ್ಷೇತ್ರಗಳ ಹೂಡಿಕೆಗೆ ಕರ್ನಾಟಕ ಉತ್ತಮ ವೇದಿಕೆ, ಸಚಿವ ಪ್ರಿಯಾಂಕ್ ಖರ್ಗೆ. ಕೃಷಿ ವಲಯದಲ್ಲಿ ಉತ್ಪಾದನಾ ವೆಚ್ಚ ಕಡಿತಕ್ಕೆ ತಂತ್ರಜ್ಞಾನದ ಬಳಕೆ ಅತ್ಯಗತ್ಯ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ವಾರ್ತೆಗಳ ವಿವರ. ಕರ್ನಾಟಕದಲ್ಲಿ 1,865 ಕೋಟಿ ರೂಪಾಯಿ ವೆಚ್ಚದ ಮೂರು ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳಿಗೆ ಕೇಂದ್ರ ಭೂಸಾರಿಗೆ ಹಾಗೂ ಜಲಸಂಪನ್ಮೂಲ ಸಚಿವ ನಿತಿನ್ ಗಡ್ಕರಿ ಹಾಸನದಲ್ಲಿಂದು ಶಂಕುಸ್ಥಾಪನೆ ನೆರವೇರಿಸಿದರು. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಲೋಕೋಪಯೋಗಿ ಸಚಿವ ಎಚ್ಡಿ ರೇವಣ್ಣ, ಸಂಸದ ಎಲ್ಆರ್ ಶಿವರಾಮೇಗೌಡ ಉಪಸ್ಥಿತರಿದ್ದರು. ಹಾಸನದ ಬೇಲೂರು ಹಾಗೂ ಮೈಸೂರಿನ ಬಿಳಿಕೆರೆ ನಡುವಿನ 125 ಕಿಲೋಮೀಟರ್ ಉದ್ದದ ರಾಷ್ಟೀಯ ಹೆದ್ದಾರಿ 373 ಅಭಿವೃದ್ಧಿ ಮತ್ತು ಪುನರ್ ನಿರ್ಮಾಣ, ರಾಷ್ಟೀಯ ಹೆದ್ದಾರಿ 234 ಬಾಣಾವರ ಹುಳಿಯಾರ್ ವಿಭಾಗದಲ್ಲಿ ಹೆದ್ದಾರಿ ಅಗಲೀಕರಣ, ಸೇತುವೆಗಳ ನಿರ್ಮಾಣ ಹಾಗೂ ಚನ್ನರಾಯಪಟ್ಟಣ ಮತ್ತು ಹಾಸನ ಬೈಪಾಸ್ ರಸ್ತೆಗಳ ಅಗಲೀಕರಣ ಕಾಮಗಾರಿಗಳಲ್ಲಿ ಸೇರಿವೆ. ನಿತಿನ್ ಗಡ್ಕರಿ ರಾಜ್ಯದಲ್ಲಿ 2 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ, ಕೆಲ ಯೋಜನೆಗಳಿಗೆ ಸಮಗ್ರ ಯೋಜನಾ ವರದಿ ಹಾಗೂ ಟೆಂಡರ್ ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂದರು. ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದು 5 ವರ್ಷಗಳು ಪೂರ್ಣಗೊಳ್ಳುವ ವೇಳೆಗೆ ರಾಷ್ಟೀಯ ಹೆದ್ದಾರಿ ಅಭಿವೃದ್ಧಿಗಾಗಿ ದೊಡ್ಡ ಪ್ರಮಾಣದಲ್ಲಿ ಹಣ ಬಿಡುಗಡೆಯಾಗಲಿರುವುದು ಸಂತಸದ ವಿಚಾರ ಎಂದರು. आज 13,604 किलोमीटर राष्ट्रीय महामार्ग कर्नाटक को प्राप्त हुआ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, 30 ರಾಷ್ಟೀಯ ಹೆದ್ದಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. 9,000 ಕೋಟಿ ರೂಪಾಯಿಗಳ ವೆಚ್ಚದ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಒಪ್ಪಿಗೆ ನೀಡಿದ್ದಾರೆ ಎಂದರು. ಮೇಕೆದಾಟು ಯೋಜನೆಗೆ ಯೋಜನಾ ವರದಿ ಸಿದ್ಧಪಡಿಸುವಂತೆ ಸೂಚಿಸಿರುವುದಕ್ಕೆ ಗಡ್ಕರಿ ಅವರಿಗೆ ಅಭಿನಂದನೆ ಸಲ್ಲಿಸಿದ ಅವರು, ರಾಜ್ಯದಲ್ಲಿ ನೂತನ ಕೃಷಿ ನೀತಿ ಅಳವಡಿಸಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ರಸ್ತೆಯ ವೆಚ್ಚಕ್ಕೆ 40,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಯೋಜನೆಗಳಿಗೆ ಇವತ್ತೇನು ಅವರ ಮುಂದೆ ಪ್ರಸ್ತಾವನೆಯನ್ನ ಇಟ್ಟಿದ್ದೇವೆ. ಅದೆಲ್ಲದಕ್ಕೂ ಸಕಾರಾತ್ಮಕವಾಗಿ ಸ್ಪಂದಿಸಿರ್ತಕ್ಕಂಥ ಕೇಂದ್ರ ಸಚಿವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗ್ತದೆ. ಇವತ್ತು ಮೇಕೆದಾಟಿನ ಒಂದು ಯೋಜನೆ ಕಳೆದ 25 ವರ್ಷಗಳಿಂದ ಅದನ್ನ ನಾವು ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿರ್ತಕ್ಕಂಥದ್ದೇನಿದೆ, ದೇವೇಗೌಡರು ಪ್ರಧಾನಮಂತ್ರಿಗಳಾದಂಥ ದಿನದಿಂದ ಆ ಒಂದು ಮೇಕೆದಾಟಿನ ಯೋಜನೆಗೆ ಡಿಪಿಆರ್ ಅನ್ನು ಸಿದ್ಧಗೊಳಿಸಲಿಕ್ಕೆ ಗಡ್ಕರಿಯವರು ವೈಯಕ್ತಿಕವಾಗಿ ದೇವೇಗೌಡರ ಒಂದು ಮನವಿಯನ್ನ ಪುರಸ್ಕರಿಸಿ ಇವತ್ತು ನಮಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಡಿಪಿಆರ್ ನ ಸಿದ್ಧತೆಯನ್ನು ಮಾಡಿಕೊಳ್ಳಿರ್ತಕ್ಕಂಥ ಸಂಪೂರ್ಣವಾದಂಥ ಬೆಂಬಲವನ್ನೇನು ಕೊಟ್ಟಿದ್ದಾರೆ ಅದಕ್ಕೆ ನಿಜಕ್ಕೂ ಶ್ಲಾಘನೀಯವಾದಂಥ ಅವರ ಒಂದು ವೈಶಾಲ್ಯತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬೇರೆ ಬೇರೆ ಒಂದು ಕೃಷಿಯ ಒಂದು ಬೆಳೆಗಳನ್ನು ಬೆಳೆಯತಕ್ಕಂಥದ್ದಕ್ಕೆ ಹಲವಾರು ಮಾರ್ಪಾಡುಗಳಾಗಬೇಕು ಅಂತಕ್ಕಂಥದ್ದನ್ನ ಅವರು ಇವತ್ತೇನು ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈ ಸರ್ಕಾರದಲ್ಲಿ ನಾನು ಈಗಾಗಲೇ ಅದರ ಬಗ್ಗೆ ಚಿಂತನೆಯನ್ನು ಮಾಡಿ ಕೆಲವು ಹೊಸ ರೀತಿಯ ಕೃಷಿ ನೀತಿಗಳನ್ನು ಅಳವಡಿಸಿಕೊಳ್ಳತಕ್ಕಂಥದ್ದಕ್ಕೆ ರಾಜ್ಯದಲ್ಲಿ ತೀರ್ಮಾನ ಮಾಡಿದ್ದೇವೆ. ರಾಜ್ಯದಲ್ಲಿ ತಲೆದೋರಿರುವ ಬರ ಮತ್ತು ಪ್ರವಾಹ ಪೀಡಿತ ಪ್ರದೇಶಗಳ ಅಧ್ಯಯನ ಹಾಗೂ ಕೈಗೊಂಡಿರುವ ಪರಿಹಾರ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಲು ಹಿರಿಯ ಸಚಿವರ ನೇತೃತ್ವದಲ್ಲಿ 4 ಸಮಿತಿಗಳನ್ನು ಕಂದಾಯ ಸಚಿವ ಆರ್ವಿ ದೇಶಪಾಂಡೆ ರಚಿಸಿದ್ದಾರೆ. ಈ ಕುರಿತು ಮಾಧ್ಯಮ ಪ್ರಕಟಣೆಯಲ್ಲಿ ಸಮಿತಿಗಳು ಜಿಲ್ಲೆಗಳಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಅಂತಿಮವಾಗಿ ವಸ್ತುಸ್ಥಿತಿಯನ್ನು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಿವೆ ಎಂದು ತಿಳಿಸಿದ್ದಾರೆ. ಬೆಳಗಾವಿ ಕಂದಾಯ ವಿಭಾಗದ ಸಮಿತಿಗೆ ಸ್ವತಃ ದೇಶಪಾಂಡೆ ಅವರೇ ಅಧ್ಯಕ್ಷರಾಗಿದ್ದು, ಕಲಬುರಗಿಗೆ ಸಹಕಾರ ಸಚಿವ ಬಂಡೆಪ್ಪ ಕಾಶೆಂಪುರ್, ಬೆಂಗಳೂರಿಗೆ ಕೃಷಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ, ಮೈಸೂರು ವಿಭಾಗಕ್ಕೆ ಗ್ರಾಮೀಣಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧ್ಯಕ್ಷರಾಗಿದ್ದಾರೆ. ಮುಕ್ತ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಮತ್ತು ಶೈಕ್ಷಣಿಕ ಭವನಗಳನ್ನು ರಾಜ್ಯಪಾಲ ವಜೂಭಾಯಿ ವಾಲಾ ಮೈಸೂರಿನಲ್ಲಿಂದು ಸೇವೆಗೆ ಸಮರ್ಪಿಸಿದರು.
ಬಳಿಕ ಅವರು ಹೆಣ್ಣು ಮಕ್ಕಳಿಗೆ ಪದವಿ ಶಿಕ್ಷಣದವರೆಗೆ ಉಚಿತ ಶಿಕ್ಷಣ ನೀಡಬೇಕು, ಮಹಿಳೆಯರಿಗೆ ಶಿಕ್ಷಣ ನೀಡಿದರೆ ಮಾತ್ರ ದೇಶ ಅಭಿವೃದ್ಧಿಯಾಗಲು ಸಾಧ್ಯ, ಈಗಾಗಲೇ ಸರ್ಕಾರ 12ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡುತ್ತಿದೆ, ಇದನ್ನು ಪದವಿ ಶಿಕ್ಷಣದವರೆಗೂ ಮುಂದುವರೆಸಬೇಕೆಂದು ಸಲಹೆ ಮಾಡಿದರು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳೇ ಹೆಚ್ಚು ಬುದ್ಧಿವಂತರಾಗಿರುತ್ತಾರೆ. ಇತ್ತೀಚೆಗೆ ವೈದ್ಯರು ಮತ್ತು ಎಂಜಿನಿಯರ್ಗಳು ಗ್ರಾಮೀಣ ಭಾಗದ ಜನರೇ ಹೆಚ್ಚಾಗಿದ್ದಾರೆ ಎಂದರು. उसको एजुकेशन में आगे बढ़ाना चाहिए. मैं यहां मंत्री महोदय बैठे, मैं उसको कहूंगा कि हम कई ಭಾರತ ಉಪಗ್ರಹ ಉಡಾವಣೆಯಲ್ಲಿ ವಿಶ್ವದ ಎಲ್ಲ ದೇಶಗಳಿಗಿಂತ ಮುಂಚೂಣಿಯಲ್ಲಿದೆ. ವಿಮಾನ ತಯಾರಿಕೆಯಲ್ಲಿ ದೇಶ ಸ್ವಾವಲಂಬನೆಯತ್ತ ದಾಪುಗಾಲು ಹಾಕಿದೆ. ಈಗಾಗಲೇ ತೇಜಸ್ ವಿಮಾನ ಉತ್ಪಾದಿಸಲು ಮುಂದಾಗಿದ್ದೇವೆ. ಮುಂಬರುವ ದಿನಗಳಲ್ಲಿ ರಫೇಲ್ಗಿಂತಲೂ ಉತ್ತಮ ವಿಮಾನ ತಯಾರಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. शुरू हो गया है. या हेलीकॉप्टर बनेगा हिंदुस्तान में, प्लेन बनेगा. ये तेजस नाम का प्लेन अभी हम हिंदुस्तान में बनाते हैं. कल रफाल से भी अच्छा प्लेन हम इस देश में बनाएंगे. सुंदर सांस्कृतिक नगर. ಉನ್ನತ ಶಿಕ್ಷಣ ಸಚಿವ ಜಿಟಿ ದೇವೇಗೌಡ, ಯುವ ಜನರಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಅವರನ್ನು ಸತ್ಪ್ರಜೆಗಳನ್ನಾಗಿ ಮಾಡುವುದು ಪ್ರಾಧ್ಯಾಪಕರ ಕೆಲಸವಾಗಿದ್ದು, ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆದು ದೇಶದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಆ ರೀತಿಯ ಶಿಕ್ಷಣವನ್ನು ನಾವು ಪ್ರಾಧ್ಯಾಪಕರು ನೀಡಬೇಕು. ಕಾರ್ಯಕ್ರಮದಲ್ಲಿ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಡಿವಿ ಶಿವಲಿಂಗಯ್ಯ, ವಿಧಾನ ಪರಿಷತ್ ಸದಸ್ಯ ಸಂದೇಶ್ ನಾಗರಾಜ್, ಶಾಸಕ ಎಲ್ ನಾಗೇಂದ್ರ ಭಾಗವಹಿಸಿದ್ದರು. ನವೆಂಬರ್ 29ರಿಂದ ಬೆಂಗಳೂರಿನಲ್ಲಿ ನಡೆಯುತ್ತಿರುವ 3 ದಿನಗಳ ಬೆಂಗಳೂರು ಟೆಕ್ ಸಮಿಟ್ ಸಮಾವೇಶದ ಸಮಾರೋಪ ಸಮಾರಂಭ ಇಂದು ಜರುಗಿತು. ಸಚಿವ ಪ್ರಿಯಾಂಕ ಖರ್ಗೆ, ನವೋದ್ಯಮಿಗಳಿಗೆ ಪ್ರೋತ್ಸಾಹ ನೀಡಲು ಸರ್ಕಾರ ಬದ್ಧವಾಗಿದೆ. ಉದ್ಯಮದಾರರಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕಲ್ಪಿಸುವ ಉದ್ದೇಶದಿಂದ ಸರ್ಕಾರ ಪ್ರಗತಿಪರ ನೀತಿಗಳನ್ನು ರೂಪಿಸುತ್ತಿದೆ ಎಂದು ಹೇಳಿದರು. ಅನ್ವೇಷಣೆ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡಿಕೆಗೆ ಬೆಂಗಳೂರು ಟೆಕ್ ಸಮಿಟ್ ಒಂದು ಉತ್ತಮವಾದ ವೇದಿಕೆಯಾಗಿ ರೂಪುಗೊಂಡಿದೆ ಎಂದು ಅಭಿಪ್ರಾಯಪಟ್ಟರು. I guarantee you that my government will extend all the support you need to ensure you reach greater heights, because I firmly believe that only when you succeed is when the government succeeds. So lastly, I'd like to congratulate the great team. 3 days of celebration of our success. ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವ ಕೆಜೆ ಜಾರ್ಜ್, 3 ದಿನಗಳ ಟೆಕ್ ಸಮಾವೇಶ ಯಶಸ್ವಿಯಾಗಿದ್ದು ವಿವಿಧ 11 ದೇಶಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. 13,300 ಮಂದಿ ಸಮಾವೇಶಕ್ಕೆ ಭೇಟಿ ನೀಡಿದ್ದು ವಿವಿಧ ಕ್ಷೇತ್ರಗಳ 254 ನುರಿತ ವಿಷಯ ತಜ್ಞರು ಅನುಭವ ಹಂಚಿಕೊಂಡಿದ್ದು ವಿಶೇಷವಾಗಿತ್ತು ಎಂದರು. An energy level from where it can go only further. It's Bengaluru's charge to be the driver of India's transformation towards innovation economy. I am happy to note that my visit to Finland has been reciprocated by Her Excellency Minister for Foreign Trade, who is leading a high-level delegation today after successful culmination of 1 year of cooperation between Karnataka and Finland. ಇದೇ ಸಂದರ್ಭದಲ್ಲಿ ನವೋದ್ಯಮ ಪ್ರಾರಂಭಿಸಿರುವ ಹಲವರಿಗೆ ಪ್ರೋತ್ಸಾಹ ನೀಡುವ ಸಲುವಾಗಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಅರ್ಜೆಂಟೀನಾದ ಬ್ಯೂನಸ್ ಐರಿಸ್ನಲ್ಲಿ ನಡೆಯುತ್ತಿರುವ G20 ಶೃಂಗಸಭೆಯ ವೇಳೆ ಪ್ರಧಾನಿ ನರೇಂದ್ರ ಮೋದಿ ವಿಶ್ವದ ಹಲವು ನಾಯಕರೊಂದಿಗೂ ಇಂದು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ಅಮೆರಿಕ ಮತ್ತು ಜಪಾನ್ ನಾಯಕರೊಂದಿಗೆ ಮಹತ್ವದ ತ್ರಿಪಕ್ಷೀಯ ಮಾತುಕತೆ ನಡೆಸಿದರು. ಈ ಕುರಿತು ಒಂದು ವರದಿ. ಜತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ರಮಗಳನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಜಪಾನ್ ಪ್ರಧಾನಿ ಶಿಂಜೋ ಅಬೆ ಸ್ವಾಗತಿಸಿದರು. ನರೇಂದ್ರ ಮೋದಿ, ವಿಶ್ವದಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸುವಂತಾಗಲು ಎಲ್ಲ ದೇಶಗಳ ನಡುವೆ ಪರಸ್ಪರ ಸಹಕಾರ ಅಗತ್ಯವಾಗಿದೆ. ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಈ ನಿಟ್ಟಿನಲ್ಲಿ ಹೆಚ್ಚಿನ ಗಮನ ಹರಿಸಬೇಕಾಗಿದೆ ಎಂದರು. ಲೋಕತಾಂತ್ರಿಕ ಮೌಲ್ಯಕ್ಕೆ ಸಮರ್ಪಿ ಅಮೆರಿಕ ಜಪಾನ್ ಭಾರತ ತಿನ್ನೋ ಮಿಲ್ಕರ್ಗೆ ವಿಶ್ವ ಶಾಂತಿ ಸಮೃದ್ಧಿ
और स्थिरता के संबंध में हम मिलकर के क्या भूमिका अदा कर सकते हैं, और ये हमारी व्यवस्था मैं मानता हूं कि विश्व शांति के लिए, विश्व समृद्धि के लिए एक बहुत बड़ी भूमिका अदा करेगी। बड़ी का ಭಾರತ ರಷ್ಯಾ ಚೈನಾ ಸಮಾವೇಶದಲ್ಲಿ ಪ್ರಧಾನಿ ಪಾಲ್ಗೊಂಡರು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೈನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಸಭೆಯಲ್ಲಿ ಪಾಲ್ಗೊಂಡರು. ವಿಶ್ವದ ಒಟ್ಟಾರೆ ಪ್ರಗತಿಗೆ ಜಾಗತಿಕ ಸ್ಥಿರತೆ, ಆರ್ಥಿಕ ಸಮೃದ್ಧಿ ಅಗತ್ಯವಾಗಿದೆ. ಮೂರೂ ರಾಷ್ಟಗಳು ಪ್ರಾದೇಶಿಕ ಹಾಗೂ ಜಾಗತಿಕ ಸ್ಥಿರತೆಗೆ ಮತ್ತು ಆರ್ಥಿಕ ಸದೃಢತೆಯತ್ತ ಕಾರ್ಯನಿರ್ವಹಿಸಲಿವೆ ಎಂದು ನರೇಂದ್ರ ಮೋದಿ ತಿಳಿಸಿದರು. हमें चार पहलुओं पर काम करना चाहिए, जो है क्षेत्रीय और ग्लोबल स्टेबिलिटी, इकोनॉमिक प्रॉस्पेरिटी, पारस्परिक हित के विषयों में एक्सपीरियंस शेयरिंग और नए और उभरते चैलेंजेस के उपायों पर सहयोग. ಇದಕ್ಕೂ ಮುನ್ನ ಬ್ರಿಕ್ಸ್ ಒಕ್ಕೂಟ ಸಮಾವೇಶದಲ್ಲಿ ನರೇಂದ್ರ ಮೋದಿ ಪಾಲ್ಗೊಂಡರು. ಭಯೋತ್ಪಾದನೆ ವಿರುದ್ಧ ಹೋರಾಡುವ ಬದ್ಧತೆಯನ್ನು ಒಕ್ಕೂಟ ರಾಷ್ಟಗಳು ಸಭೆಯಲ್ಲಿ ಪ್ರತಿಪಾದಿಸಿದವು. ಇದೇ ವೇಳೆ ಚಿಲಿ ಅಧ್ಯಕ್ಷ ಸೆಬಾಸ್ಟಿಯನ್ ಪಿನೆರಾ ಪ್ರಧಾನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಆಹಾರ ಸಂಸ್ಕರಣಾ ಉದ್ಯಮ ಮತ್ತು ರೈತರ ನಡುವೆ ಸಂಪರ್ಕ ಹೆಚ್ಚಾಗುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ. ಚಂಡೀಗಢದಲ್ಲಿಂದು ಸಿಐಐ ಆಗ್ರೋಟೆಕ್ 2018 ಸಮ್ಮೇಳನವನ್ನು ಉದ್ಘಾಟಿಸಿ ರೈತರ ಕೃಷಿ ಉತ್ಪನ್ನಗಳು ಹಾಳಾಗದಿರಲು ಕೃಷಿ ಸಂಸ್ಕರಣಾ ವಲಯದ ಪಾತ್ರ ಮಹತ್ವದ್ದಾಗಿದೆ, ರೈತರಿಗೆ ಆಹಾರ ಸಂಸ್ಕರಣೆಯ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ, ದೇಶದಲ್ಲಿ ಇಂದು ಆಹಾರ ಸಂಸ್ಕರಣೆಗಾಗಿ 430 ಮೆಗಾ ಫುಡ್ ಪಾರ್ಕ್ಗಳು ಸ್ಥಾಪನೆಯಾಗಿದ್ದು 212 ಬೃಹತ್ ಶೈತ್ಯಾಗಾರಗಳು ಕಾರ್ಯನಿರ್ವಹಿಸುತ್ತಿವೆ ಎಂದರು. From a challenge and a responsibility to larger society. Today we are facing a problem related to disposal of crop residue and of safe and ಕೃಷಿ ವಲಯದಲ್ಲಿ ತಂತ್ರಜ್ಞಾನ ಅಳವಡಿಕೆ ಆರಂಭ ಹಂತದಲ್ಲಿದ್ದು ಅಧಿಕ ಉತ್ಪಾದನೆ ಮತ್ತು ವೆಚ್ಚ ಕಡಿಮೆ ಮಾಡಲು ತಂತ್ರಜ್ಞಾನ ಬಳಕೆ ಅಗತ್ಯವಾಗಿದೆ. ಜೈವಿಕ ನ್ಯಾನೋ ತಂತ್ರಜ್ಞಾನ, ರಿಮೋಟ್ ಸೆನ್ಸಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಂತಹ ತಂತ್ರಜ್ಞಾನಗಳಿಂದ ಕೃಷಿಗೆ ಹೆಚ್ಚು ಮೌಲ್ಯ ದೊರೆಯಲಿದೆ. ಕೃಷಿ ತ್ಯಾಜ್ಯ ಸಮಸ್ಯೆಗೂ ತಂತ್ರಜ್ಞಾನ ಪರಿಹಾರವಾಗಲಿದೆ. ವಿದೇಶಗಳಲ್ಲಿನ ಉತ್ತಮ ಆಧುನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕಾಗಿದೆ ಎಂದು ಹೇಳಿದರು. Indian agriculture needs a renewal of its marriage with contemporary technology. Protection against climate change, price fluctuations and demand shocks, and sustained investment by the partnership with businesses. Together, these will enhance agricultural value and competitiveness, as well as lead to better incomes. Indeed, these are the areas on which the government has been focusing. ಬರ್ತಿ ಜನಸಂಖ್ಯಾ. ಕೇಂದ್ರ ಕೃಷಿ ಸಚಿವ ರಾಧಾ ಮೋಹನ್ ಸಿಂಗ್ ಹೆಚ್ಚುತ್ತಿರುವ ಜನಸಂಖ್ಯೆ, ಹವಾಮಾನ ಬದಲಾವಣೆ ಮತ್ತಿತರ ಕಾರಣಗಳಿಂದ ಕೃಷಿ ವಲಯದಲ್ಲೂ ಬದಲಾವಣೆಯಾಗುತ್ತಿದೆ. ಕೇಂದ್ರ ಸರ್ಕಾರ ಕೃಷಿ ವಲಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಇಲಾಖೆಯಲ್ಲಿ ಭಾರಿ ಸುಧಾರಣೆ ತಂದಿದೆ ಎಂದರು. ಹಮಾರಿ ಉತ್ಪಾದನ ಕೇಂದ್ರಿತ ಯೋಜನಾ ಪರಿಣಾಮ ಕಿಂತು ಮೋದಿ ಸರ್ಕಾರ ಸ್ವಾಮಿನಾಥನ್ ಜೀ ಸುಧಾರಕ್ಕೆ ಆಧಾರ ಸಬ್ಸೆ ಪಹಲಾ ಕಾಮ ತೋ ಯೇ ಕಿಯಾ ಕಿ ಕೃಷಿ ಮಂತ್ರಾಲಯ ಕಾ ನಾಮ ಕಿಸಾನ್ ಕಲ್ಯಾಣ ಮಂತ್ರಾಲಯ ಕಿಯಾ ಔರ್ ಆಯ ಕೇಂದ್ರಿತ ಯೋಜನಾಓ ಕಾ ನಿರ್ಮಾಣ ಕಿಯಾ ಔರ್ ನಾ ಸಿರ್ಫ್ ನಿರ್ಮಾಣ ಕಿಯಾ ಬಲ್ಕಿ ಉಸ್ಕಾ ತೇಜಿ ಸೆ ಕ್ರಿಯಾನ್ವಯನ್ ಭಿ ಕಿಯಾ. ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ 54ನೇ ಸಂಸ್ಥಾಪನಾ ದಿನವನ್ನು ದೇಶಾದ್ಯಂತ ಇಂದು ಆಚರಿಸಲಾಯಿತು. ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಕಿರಣ್ ರಿಜಿಜು ಗೌರವ ವಂದನೆ ಸ್ವೀಕರಿಸಿದರು. Minister of State for Home Affairs Kiran Rijiju also cautioned that anti-national elements might misuse social media platforms to create disturbance in the country. He asked security personnel to be vigilant in social media platforms against such elements. सूचना क्रांति निश्चित रूप से लाभदायक है और आप लोग भी इसका समुचित लाभ उठा सकते हैं, किंतु सावधान रहने की जरूरत है. आपने देखा है कि कई मामले ऐसे आए हैं जिसमें राष्ट्र विरोधी
शक्तियों ने सूचना प्रौद्योगिकी यानी कि इंफॉर्मेशन टेक्नोलॉजी के माध्यम से भद्रता पड़ेगळु राष्ट्र विरोधी शक्तिगळ मेले तीव्र निगा वहिसबेकागिदे माहिती तंत्रज्ञानवन्नु इंतह केलसगळिगे बळसिकोळ्ळुवुदु अगत्यवागिदे एंदरु अतः आपको सूचना प्रौद्योगिकी के इस्तेमाल में सतर्क एवं सावधान रहने की आवश्यकता है ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಗೃಹ ಸಚಿವ ರಾಜನಾಥ್ ಸಿಂಗ್ ಸಂಸ್ಥಾಪನಾ ದಿನದ ಅಂಗವಾಗಿ ಯೋಧರಿಗೆ ಶುಭ ಕೋರಿ ಯೋಧರ ಶೌರ್ಯ ಶಿಸ್ತು ಹಾಗೂ ಬದ್ಧತೆಯನ್ನು ಪ್ರಶಂಸಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅವರ 38ನೇ ಪುಣ್ಯಸ್ಮರಣೆ ಅಂಗವಾಗಿ ವಿಧಾನಸೌಧದ ಆವರಣದಲ್ಲಿರುವ ಅವರ ಪ್ರತಿಮೆ ಬಳಿ ಕೆಂಗಲ್ ಹನುಮಂತಯ್ಯ ಭಾವಚಿತ್ರಕ್ಕೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಪುಷ್ಪನಮನ ಸಲ್ಲಿಸಿದರು ಕೆಂಗಲ್ ಹನುಮಂತಯ್ಯ ಕುಟುಂಬ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು ಅವರೇ ಕುಟ್ಟು ವೈಯಕ್ತಿಕವಾಗಿ ಎಲ್ಲ ಬಳಿಕ ಕುಮಾರಸ್ವಾಮಿ ಕೆಂಗಲ್ ಹನುಮಂತಯ್ಯ ಅವರ ರಾಜಕೀಯ ಇಚ್ಛಾಶಕ್ತಿಯಿಂದ ಆಡಳಿತ ಶಕ್ತಿ ಕೇಂದ್ರ ವಿಧಾನಸೌಧ ನಿರ್ಮಾಣವಾಗಿದ್ದು ಅವರ ರಾಜಕೀಯ ಜೀವನ ಆದರ್ಶವಾಗಿದೆ ಎಂದು ಸ್ಮರಿಸಿದರು ಕರ್ನಾಟಕ ದೇಶದಲ್ಲೇ ಈ ರೀತಿಯ ಒಂದು ವಿಧಾನಸೌಧ ಸಭಾಂಗಣ ನಾವೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲವನ್ನು ಅಚ್ಚುಕಟ್ಟಾಗಿ ಇಂಥ ಒಂದು ಕಟ್ಟಡವನ್ನು ಕಟ್ಟೋದ್ರ ಜೊತೆಗೆ ರಾಜ್ಯದ ಒಬ್ಬ ಅತ್ಯಂತ ಪ್ರಾಮಾಣಿಕವಾದಂಥ ಮತ್ತು ಕೆಲವು ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಕಠಿಣವಾದಂಥ ನಿರ್ಧಾರಗಳನ್ನು ಮಾಡ್ತಕ್ಕಂಥದ್ರಲ್ಲಿ ನಮ್ಮಂಥವರಿಗೆ ಅವರ ಹಿಂದಿನ ರಾಜಕೀಯದ ತೀರ್ಮಾನಗಳನ್ನು ನೋಡಿದಾಗ ಇವತ್ತು ಎಲ್ಲರಿಗೂ ಮಾದರಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ನಿಲ್ತಾರೆ ಅಂತಕ್ಕಂಥದ್ರ ನನಗೆ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಇದೇ 3ರಂದು ಬೆಂಗಳೂರಿನಲ್ಲಿ ವಿಶ್ವ ವಿಶೇಷ ಚೇತನರ ದಿನಾಚರಣೆಯನ್ನು ಆಚರಿಸಲಾಗುವುದು ಎಂದು ಇಲಾಖೆಯ ನಿರ್ದೇಶಕ ಜೈ ವಿಭವಸ್ವಾಮಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಅವರು ವಿಶೇಷ ಚೇತನರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದು ಇದರ ಉದ್ದೇಶವಾಗಿದೆ ವಿಶೇಷ ಚೇತನರನ್ನು ಸಬಲೀಕರಣಗೊಳಿಸುವುದು ಹಾಗೂ ಒಳಗೊಳ್ಳುವಿಕೆ ಮತ್ತು ಸಮಾನತೆ ಖಚಿತಪಡಿಸಿಕೊಳ್ಳುವುದು ಈ ವರ್ಷದ ದಿನಾಚರಣೆಯ ಧ್ಯೇಯವಾಕ್ಯವಾಗಿದೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಸಂಪುಟದ ಹಲವಾರು ಸಚಿವರು ಭಾಗವಹಿಸಲಿದ್ದಾರೆ ಎಂದರು ವಿಶೇಷ ಚೇತನರ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳು ವಿಶೇಷ ಶಿಕ್ಷಕರು ಮತ್ತು ವ್ಯಕ್ತಿಗಳಿಗೆ ಇದೇ ಸಂದರ್ಭದಲ್ಲಿ ರಾಜ್ಯ ಪ್ರಶಸ್ತಿಗಳನ್ನು ನೀಡಲಾಗುವುದು ಎಂದು ಅವರು ತಿಳಿಸಿದರು ಚಟುವಟಿಕೆಗಳು ಅವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಮತ್ತೆ ಇತರೆ ಮಂತ್ರಿಗಳು ಗಣ್ಯರು ಇದರ ಬಗ್ಗೆ ನಿಮಗೆ ವಿವರಣೆ ನೀಡ್ತಾರೆ ವಿಶೇಷ ಸಾಧನೆ ಮಾಡೋದಕ್ಕೆ ನಾವು ಪ್ರಶಸ್ತಿ ರಾಜ್ಯ ಮಟ್ಟದ ಕೊಡ್ತಾ ಇದ್ದೀವಿ 15 ವೈಯಕ್ತಿಕ ಪ್ರಶಸ್ತಿ ಕೊಡ್ತೀವಿ ಈ 15 ವೈಯಕ್ತಿಕ ಪ್ರಶಸ್ತಿಯಲ್ಲಿ ಅವರು ಅಂಗವಿಕಲರಾಗಿರ್ಬೋದು ಅವರು ಅಂಗವಿಕಲರಾಗಿಲ್ಲದೆ ಸಾಮಾನ್ಯ ವ್ಯಕ್ತಿಗಳಾಗಿರ್ಬೋದು ಅವರು ಅಂಗವಿಕಲ ಕ್ಷೇತ್ರಕ್ಕೆ ಒಂದು ವಿಶೇಷ ಒಂದು ಸಾಧನೆ ಸೇವೆಯನ್ನು ಸಲ್ಲಿಸಿದ್ದಲ್ಲಿ ಅಂಥವ್ರಿಗೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಇದಾಗಿದೆ ಪೊಲೀಸ್ ಪ್ರಧಾನ ಕಚೇರಿಯ ಸಂಘದ ವತಿಯಿಂದ ಬೆಂಗಳೂರಿನಲ್ಲಿಂದು ಏರ್ಪಡಿಸಿದ್ದ 63ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಪೊಲೀಸ್ ಮಹಾನಿರ್ದೇಶಕಿ ನೀಲಮಣಿ ಎನ್ ರಾಜು ಉದ್ಘಾಟಿಸಿದರು ಈ ನಾಡು ಬಗ್ಗೆ ನಮ್ದು ಏನು ರೈಟ್ ನಂತರ ಅವರು ನಮ್ಮ ಸುತ್ತಮುತ್ತಲ ಪರಿಸರ ಸ್ವಚ್ಛ ಹಾಗೂ ಹಸಿರಾಗಿರುವಂತೆ ಕಾಪಾಡಿಕೊಳ್ಳುವಂತೆ ಮಕ್ಕಳಲ್ಲಿ ಪೋಷಕರು ಜಾಗೃತಿ ಮೂಡಿಸಿ ಶಿಸ್ತುಬದ್ಧ ಜೀವನ ನಡೆಸುವಂತೆ ಸಲಹೆ ಸೂಚನೆ ನೀಡಬೇಕು ಎಂದು ಕರೆ ನೀಡಿದರು ಮೇಂಟೈನ್ ಮಾಡಿಕೊಂಡು ಮುಂದೆ ಹೋಗೋದು ಅದೇ ನಮ್ಗೆ ಒಂದು ನಾಡು ಬಗ್ಗೆ ನಮ್ಗೆ ಒಂದು ಡ್ಯೂಟೀಸ್ ಮಾಡಕ್ಕೆ ಆಗುತ್ತೆ ನಾವು ಬೆಳಿಗ್ಗೆಯಿಂದ ಎಲ್ಲ ಹೆಣ್ಮಕ್ಳು ಇಲ್ಲಿ ಇದ್ದಾರೆ ಮನೆಯಿಂದ ಕಸ ತಗೊಂಡು ಆಚೆ ಬಿಸಾಕ್ತೀವಿ ಬೆಳಿಗ್ಗೆ ಅಂದಾನೆ ಅದು ಬೆಳಿಗ್ಗೆ 6 ಗಂಟೆಗೆ ನೀವು ರೋಡ್ಗೆ ಹೋಗಿದರೆ ಈ ಸಫಾಯಿ ಕರ್ಮಚಾರಿಗೆ ಎಷ್ಟು ಸಂಕಟ ಆಗುತ್ತೆ ಅಟ್ ಲೀಸ್ಟ್ ಅದು ನಾವು ಸರಿಯಾಗಿ ಹಾಕಿದರೆ ನಮ್ಮ ಸುತ್ತಮುತ್ತ ಇರೋದ ಏರಿಯಾ ಎಷ್ಟು ಕ್ಲೀನ್ ಆಗಿ ಕಾಣಿಸುತ್ತೆ ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಕನ್ನಡ ನಾಡು ತಾನೆ ಸುಮ್ಮನೆ ನಾವು ಹಾಡ್ ಹೇಳ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಇರ್ತೀವಿ ಬಟ್ ನಮ್ದು ಡ್ಯೂಟೀಸ್ ಏನಿದೆ ನಾವು ಮನೆ ಸುತ್ತಮುತ್ತ ಎಲ್ಲೋ ಇರೋದು ಗಿಡಗಳಿಗೆ ಏನೋ ನೀರು ಹಾಕ್ಲಿಕ್ಕೆ ನಮ್ಮ ಮನಸ್ಸು ಬರಲ್ಲ ನಮ್ಮ ಕಣ್ಮುಂದೇನೆ ನಮ್ಮ ಬೀದಿನಲ್ಲಿ ಇರೋದು ಗಿಡಗಳು ಎಲ್ಲ ಸತ್ತೋಗ್ತಾ ಇರುತ್ತೆ ಸೆಕೆ ಕಾಲಲ್ಲಿ ನಾವು ಆಗ್ಲಿ ಅಥವಾ ನಮ್ಮ ಚಿಕ್ಕ ಮಕ್ಕಳಕ್ಕೆ ಆಗ್ಲಿ ಯಾರಿಗೆ ನಾವು ಹೇಳ್ಕೊಳ್ಳೋದಿಲ್ಲ ಪಕ್ಕ ಗಿಡಕ್ಕೆ ನೋಡು ಹೋಗಿ ನೀರು ಹಾಕೊಂಡ್ ಬಾ ಅಂತ ಎಷ್ಟ್ ಜನ ಹೇಳ್ತಾರೆ ಅದು ನಮ್ ನಾಡದನ್ ಗಿಡ ತಾನೆ ನಮ್ ಫ್ಯೂಚರ್ ಜನರೇಷನ್ಗೆ ಗ್ರೀನ್ರಿ ಕೊಡೋದು ಯಾರು ಅದು ಗಿಡ ಇಂದಾನೆ ಬರೋದು ನಮ್ ಪರಿಸರ ಕ್ಲೀನ್ ಆಗಿರ್ಬೇಕು ನಮ್ಮ ಗ್ರೀನ್ರಿ ಮೇಂಟೈನ್ ಆಗಿರ್ಬೇಕು ಮತ್ತೆ ನಮ್ ಜನಕ್ಕೆ ಹೇಗೆ ಚೆನ್ನಾಗಿ ಅವ್ರ ಜೊತೆಗೆ ಬಿಹೇವ್ ಮಾಡ್ಬೇಕು ಒಬ್ರೊಬ್ರಿಗೆ ಗಲಾಟೆ ಆಗ್ಬಾರ್ದು ಬೇರೆ
ಧರ್ಮಗಳು ಇರೋದು ಜನಕ್ಕೆ ನಾವು ಕಷ್ಟ ಕೊಡಬಾರ್ದು, ಪೀಸ್ಫುಲ್ ಆಗಿ ಇರಬೇಕು. ಸಾಂಸ್ಕೃತಿಕ ಹಾಗೂ ನಗೆ ಕೂಟ ಕಾರ್ಯಕ್ರಮ ನಡೆಯಿತು. ಒಳ್ಳೆ ವಯಸ್ಸು ಇರ್ತದೆ, ಎಲ್ಲ ಬ್ರಿಗೇಡ್ ರೋಡಲ್ಲೋ ಎಂ ಜಿ ರೋಡಲ್ಲೋ ಅಡ್ಡಾಡಬೇಕಲ್ಲ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ ಅಂತ ಯಾರನ್ನೋ ಕೇಳಿದ್ರಂತೆ. ಅದಕ್ಕೆ ಹಿರಿಯ ಆಂಟಿ ಹೇಳಿದ್ರಂತೆ, ಒಳ್ಳೆ ಗಂಡನ ಕೊಡು ಅಂತ ಕೇಳಕ್ ಹೋಗ್ತಾರೆ. ಹಿರಿಯ ಪತ್ರಕರ್ತ ಹಾಗೂ ರಾಜಕೀಯ ವಿಶ್ಲೇಷಕ ಮಹದೇವ್ ಪ್ರಕಾಶ್ ಅವರ ಹೊರಳು ನೋಟ ಕೃತಿಯನ್ನು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು. ಬಳಿಕ ಅವರು ಮಾಧ್ಯಮ ಕ್ಷೇತ್ರಕ್ಕೆ ಹಿರಿಯ ಪತ್ರಕರ್ತರು ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು. ಪತ್ರಿಕೆಗಳು ಜ್ಞಾನಾರ್ಜನೆಯನ್ನು ಹೆಚ್ಚಿಸಿಕೊಳ್ಳಲು ಸಹಕಾರಿಯಾಗಿವೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಏ ತಪ್ಪುಗಳೇನಿದ್ದಾವೆ ಅದನ್ನ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ, ಜನತೆಯನ್ನ ತಿಳುವಳಿಕೆ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳಿರಬೇಕು ನನ್ನ ಅಭಿಪ್ರಾಯ. ಅವತ್ತಿನ ನಮ್ಮ ಲೇಖಕರು ನಮ್ಮ ಪತ್ರಕರ್ತರು ಅವರ ಒಂದು ವೃತ್ತಿ ಜೀವನ ಅವರ ಕುಟುಂಬ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂದಿನ ಕಾಲದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಅನನ್ಯ ಸೇವೆ ಮಾಡಿರುವ 51 ಮಂದಿ ಪತ್ರಕರ್ತರಿಗೆ 2018 ಸಾಲಿನ ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದೆ. ಇದೇ ಕ್ಷೇತ್ರದಲ್ಲಿನ ಜೀವಮಾನ ಸಾಧನೆಗಾಗಿ ಹಿರಿಯ ಪತ್ರಕರ್ತ ಧರ್ಮಾವರಪು ಬಾಲಾಜಿ ಅವರಿಗೆ ವಿಶೇಷ ಪ್ರಶಸ್ತಿ ನೀಡಿ ಗೌರವಿಸಲು ಅಕಾಡೆಮಿ ತೀರ್ಮಾನಿಸಿದೆ. ವಿಶೇಷ ಪ್ರಶಸ್ತಿಗೆ ಆಯ್ಕೆಯಾದವರಿಗೆ ತಲಾ 50,000 ಮತ್ತು ವಾರ್ಷಿಕ ಪ್ರಶಸ್ತಿಗೆ ಆಯ್ಕೆಯಾದವರಿಗೆ ತಲಾ 25,000 ರೂಪಾಯಿ ನಗದು ಬಹುಮಾನ ಮತ್ತು ಪ್ರಶಸ್ತಿ ಫಲಕ ನೀಡಿ ಗೌರವಿಸಲಾಗುವುದು ಎಂದು ಅಕಾಡೆಮಿ ಪ್ರಕಟಣೆ ತಿಳಿಸಿದೆ. ಯುವಜನರು ಹಾಗೂ ಮತ್ತಿತರರು ಖಿನ್ನತೆ ಹಾಗೂ ಹತಾಶೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರವೃತ್ತಿಯನ್ನು ತಡೆಗಟ್ಟಲು ರಾಷ್ಟೀಯ ಆತ್ಮಹತ್ಯೆ ತಡೆ ತಂತ್ರವನ್ನು ರೂಪಿಸಬೇಕಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಹೈದರಾಬಾದ್ನಲ್ಲಿ ನಿನ್ನೆ ಹೇಳಿದ್ದಾರೆ. ಭಾರತೀಯ ಖಾಸಗಿ ಮನೋವೈದ್ಯರ ಸಂಘದ 19 ವಾರ್ಷಿಕ ಸಮಾವೇಶವನ್ನು ಉದ್ಘಾಟಿಸಿದ ಅವರು ದೇಶದಲ್ಲಿ ಆತ್ಮಹತ್ಯೆ ಪ್ರಕರಣಗಳ ಹೆಚ್ಚಳಕ್ಕೆ ಕಳವಳ ವ್ಯಕ್ತಪಡಿಸಿದರು. ಯುವ ಜನತೆ, ರೈತರು ಹಾಗೂ ಮಹಿಳೆಯರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ವರದಿ ತಮಗೆ ವ್ಯಥೆ ಉಂಟಾಗಿದೆ. ಈ ನಿಟ್ಟಿನಲ್ಲಿ ರಾಷ್ಟ್ರಮಟ್ಟದ ಆಂದೋಲನ ನಡೆಯಬೇಕಿದ್ದು, ಕುಟುಂಬ ವರ್ಗದವರು, ಸಾರ್ವಜನಿಕ ಆರೋಗ್ಯ ಯೋಜಕರು, ನೀತಿ ನಿರೂಪಕರು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳು ಕಾರ್ಯಪ್ರವೃತ್ತರಾಗಬೇಕಿದೆ. ಸಕಾಲದಲ್ಲಿ ಆಪ್ತ ಸಮಾಲೋಚನೆ ಹಾಗೂ ಕುಟುಂಬದ ನೆರವು ದೊರೆತಲ್ಲಿ ಖಿನ್ನತೆಗೆ ಒಳಗಾಗಿರುವ ವ್ಯಕ್ತಿಗಳು ಆತ್ಮಹತ್ಯೆಯತ್ತ ಸಾಗುವುದನ್ನು ತಡೆಯಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ತಿಂಗಳ 7 ವಿಧಾನಸಭೆ ಚುನಾವಣೆ ನಿಗದಿಯಾಗಿರುವ ರಾಜಸ್ಥಾನ ಮತ್ತು ತೆಲಂಗಾಣದಲ್ಲಿ ವಿವಿಧ ಪಕ್ಷಗಳಿಂದ ಚುನಾವಣಾ ಪ್ರಚಾರ ತೀವ್ರಗೊಂಡಿದೆ. ರಾಜಸ್ಥಾನದ ಪಲೋಡಿಯಲ್ಲಿ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಬೃಹತ್ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದರು. ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಅಧಿಕಾರಕ್ಕೇರಿರುವ ಕನಸನ್ನು ಕಾಂಗ್ರೆಸ್ ಕಾಣುತ್ತಿದೆ. ಕಳೆದ 4.5 ವರ್ಷಗಳಲ್ಲಿ ನಡೆದ ಚುನಾವಣೆಗಳ ಫಲಿತಾಂಶಗಳನ್ನು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮರೆತಿದ್ದಾರೆ. ಇತರ ರಾಜ್ಯಗಳಂತೆ ಎರಡೂ ರಾಜ್ಯಗಳಲ್ಲಿ ಬಿಜೆಪಿ ಮತ್ತೆ ಅಧಿಕಾರ ಗದ್ದುಗೆಗೇರುವುದು ನಿಶ್ಚಿತ ಎಂದರು. ರಾಹುಲ್ ಬಾಬಾ ಆಪ್ಕೋ ರಾಜಸ್ಥಾನ ಮೇ ಸರ್ಕಾರ ಬನ್ನೆ ಕಾ ಸ್ವಪ್ನ ಆತಾ ಹೇ ಮೋದಿ ಜೀಕೆ ಪ್ರಧಾನ ಮಂತ್ರಿ ಬನ್ನೆ ಕೆ ಬಾದ ಕಾ ಚುನಾವಿ ಇತಿಹಾಸ ಉಠಾಕರ್ ಜರಾ ದೇಖ ಲೋ ಕ್ಯಾ ಹೈ ಕ್ಯಾ ಆಪ್ಕಿ ಪಾರ್ಟಿ ಕೋ ಭಾರತ ಕೆ ನಕ್ಷೆ ಪರ್ ದೂರಬೀನ್ ಲೇಕರ್ ಢೂಂಡನಾ ಪಡೇ ಐಸಿ ಸ್ಥಿತಿ ಹೋ ಗಯೀ ಹೈ. ಉದಯಪುರದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಉದ್ಯಮಿಗಳು ಮತ್ತು ಇತರ ವರ್ಗಗಳ ಜನರೊಂದಿಗೆ ಸಂವಾದ ನಡೆಸಿದರು. ಚೈನಾದಲ್ಲಿ ಕೌಶಲ್ಯ ಹೊಂದಿದವರಿಗೆ ಉದ್ಯಮ ಆರಂಭಿಸಲು ಹಣಕಾಸು ನೆರವು ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ, ಆದರೆ ಭಾರತದಲ್ಲಿ ಕೌಶಲ್ಯ ಇರುವವರನ್ನು ಗುರುತಿಸುತ್ತಿಲ್ಲ ಎಂದರು. ಪಹಲಾ ಕಾಮ್ ಜಿಸ್ಕೆ ಪಾಸ್ ಸ್ಕಿಲ್ ಹೇ ಆಪ್ ಉಸ್ಕೋ ರಿಸ್ಪೆಕ್ಟ್ ಕೀಜಿಯೇ ಔರ್ ಉಸ್ಕೋ ಆಪ್ ಸಪೋರ್ಟ್ ಕೀಜಿಯೇ ಆಪ್ ಚೈನಾ ಕೋ ಪೀಚೆ ಛೋಡ್ ದೇಂಗೆ. ಜೈಪುರದಲ್ಲಿ ಬಿಜೆಪಿ ಹಿರಿಯ ನಾಯಕಿ ಹಾಗೂ ಕೇಂದ್ರ ಸಚಿವೆ ಸುಷ್ಮಾ ಸ್ವರಾಜ್ ಕೇಂದ್ರದಲ್ಲಿ 10 ಯುಪಿಎ ಆಡಳಿತವನ್ನು ರಾಹುಲ್ ಗಾಂಧಿ ಮರೆತು ಮಾತನಾಡುತ್ತಿದ್ದಾರೆ. ಪಂಜಾಬ್ನಲ್ಲಿ ಅವರ ಪಕ್ಷವೇ ಆಡಳಿತದಲ್ಲಿದ್ದು ರೈತರ ಸಮಸ್ಯೆಗೆ ಏಕೆ ಸ್ಪಂದಿಸುತ್ತಿಲ್ಲ ಎಂದು ಪ್ರಶ್ನಿಸಿದರು.
ಇಂದು ವಿಶ್ವ ಏಡ್ಸ್ ದಿನ. ಈ ಮಾರಕ ರೋಗದ ವಿರುದ್ಧ ಜಗತ್ತಿನಾದ್ಯಂತ ಸಮರ ಸಾರಿರುವ ಹಿನ್ನೆಲೆಯಲ್ಲಿ ಹತ್ತು ಹಲವು ಜನಜಾಗೃತಿ ಕಾರ್ಯಕ್ರಮಗಳು ಎಲ್ಲೆಡೆ ಜರುಗುತ್ತಿವೆ. ಈ ಬಾರಿಯ ಧ್ಯೇಯವಾಕ್ಯ ನಿಮ್ಮ ಸ್ಥಿತಿಗತಿ ಅರಿಯಿರಿ ಎಂದಾಗಿದೆ. ವಿಶ್ವ ಏಡ್ಸ್ ದಿನ ತನ್ನ 30ನೇ ವರ್ಷಾಚರಣೆಯಲ್ಲಿದ್ದು, ವಿಶ್ವ ಆರೋಗ್ಯ ಸಂಸ್ಥೆ 1988ರಲ್ಲಿ ಇದಕ್ಕೆ ಚಾಲನೆ ನೀಡಿತ್ತು. ಜಗತ್ತಿನ ಹಲವು ರಾಷ್ಟ್ರಗಳಲ್ಲಿ ಭೀತಿ ತಂದಿದ್ದ ಏಡ್ಸ್ ರೋಗಕ್ಕೆ ಕಾರಣವಾಗುವ ಎಚ್ಐವಿ ಸೋಂಕು ಇತ್ತೀಚಿನ ದಿನಗಳಲ್ಲಿ ಇಳಿಮುಖವಾಗಿರುವುದು ಸಮಾಧಾನದ ಸಂಗತಿಯಾಗಿದೆ. ಅಪರೂಪದ ಪ್ರಾಣಿ ಪಕ್ಷಿ ಪ್ರಭೇದಗಳ ರಕ್ಷಣೆ ಎಲ್ಲರ ಹೊಣೆ. ಅಳಿವಿನಂಚಿಗೆ ಸಾಗುತ್ತಿರುವ ಪ್ರಾಣಿಗಳಲ್ಲಿ ನಕ್ಷತ್ರ ಆಮೆಯೂ ಒಂದು. ಮೂಢನಂಬಿಕೆಯ ಫಲವಾಗಿ ಇಂಥ ಆಮೆಗಳು ಹೊರ ದೇಶಗಳಿಗೆ ಕಳ್ಳಸಾಗಣೆಯಾಗುತ್ತಿವೆ. ಇತ್ತೀಚೆಗೆ ಕಳ್ಳಸಾಗಣೆಯಾಗಿದ್ದ ಆಮೆಗಳನ್ನು ರಕ್ಷಿಸಲಾಗಿದೆ. ಈ ಕುರಿತು ಒಂದು ವರದಿ. 2 ವರ್ಷಗಳ ಹಿಂದೆ ಅಕ್ರಮವಾಗಿ ವಿದೇಶಕ್ಕೆ ಕಳ್ಳಸಾಗಣೆ ಮಾಡಲಾಗಿದ್ದ ಅಪರೂಪದ ನಕ್ಷತ್ರ ಆಮೆಗಳನ್ನು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಅಧಿಕಾರಿಗಳು ತಮ್ಮ ನಿರಂತರ ಪ್ರಯತ್ನದಿಂದ ರಾಜ್ಯಕ್ಕೆ ಮರಳಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶಗಳಲ್ಲಿ ಮಾತ್ರ ಜೀವಿಸುವ ನಕ್ಷತ್ರ ಆಮೆಗಳನ್ನು ಸಿಂಗಾಪುರ್, ಜಪಾನ್ ಮುಂತಾದ ದೇಶಗಳಿಗೆ ಕಳ್ಳಸಾಗಣೆ ಮಾಡುವ ಜಾಲಗಳು ಇದರಿಂದ ಪತ್ತೆಯಾಗಿವೆ. ನಕ್ಷತ್ರ ಆಮೆಗಳನ್ನು ಮನೆಗಳಲ್ಲಿ ಸಾಕಿದರೆ ಅದೃಷ್ಟ ಕೂಡಿ ಬರುತ್ತದೆ ಎಂಬ ನಂಬಿಕೆ ಚೀನಾ ದೇಶದಲ್ಲಿ ಇವುಗಳ ಬೇಡಿಕೆಯನ್ನು ಹೆಚ್ಚಿಸಿದೆ. ಮೂಢನಂಬಿಕೆ ಹಾಗೂ ಹಣದ ಆಮಿಷದಿಂದ ನಕ್ಷತ್ರ ಆಮೆಗಳು ಆ ದೇಶಗಳಿಗೆ ಕಳ್ಳಸಾಗಣೆಯಾಗುತ್ತವೆ. 2 ವರ್ಷಗಳ ಹಿಂದೆ ಸಿಂಗಾಪುರಕ್ಕೆ ಕಳ್ಳಸಾಗಣೆ ಮಾಡಲಾಗಿದ್ದ ಸುಮಾರು 197 ಆಮೆಗಳನ್ನು ಪತ್ತೆ ಹಚ್ಚಲಾಗಿದೆ. ಕಾರ್ಯಾಚರಣೆಯ ಮೊದಲ ಹಂತದಲ್ಲಿ 51 ನಕ್ಷತ್ರ ಆಮೆಗಳನ್ನು ಮರಳಿ ರಾಜ್ಯಕ್ಕೆ ತರಲಾಗಿದ್ದು, ಈಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ವಿಶೇಷ ಕಣ್ಗಾವಲಿನಲ್ಲಿ ನೋಡಿಕೊಳ್ಳಲಾಗುತ್ತಿದೆ. ಕಲ್ಕರೆ ವಲಯ ಅರಣ್ಯಾಧಿಕಾರಿ ಗಣೇಶ್, ಸದ್ಯ ಪ್ರತಿ ಆಮೆಗೂ ಮೈಕ್ರೋಚಿಪ್ ಅಳವಡಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಆಮೆಗಳ ಚಲನವಲನ ಗಮನಿಸಲು ರೇಡಿಯೋ ಟ್ರ್ಯಾಕರ್ ಅಳವಡಿಸುವ ಮೂಲಕ ಆಮೆಗಳ ಚಟುವಟಿಕೆ ಮೇಲೆ ಸಂಪೂರ್ಣ ನಿಗಾ ವಹಿಸಲಾಗುವುದು ಎನ್ನುತ್ತಾರೆ. ಆಮೆಗಳನ್ನು ಒಂದು ಪ್ರತ್ಯೇಕವಾಗಿ ಗುರುತು ಮಾಡಲಿಕ್ಕೆ ಅಂಥೇಳಿ ಒಂದು ಸಣ್ಣ ಮೈಕ್ರೋಚಿಪ್ ಅದರ ಕಾಲಿನ ಹಿಂಭಾಗದಲ್ಲಿ ಅಳವಡಿಕೆ ಮಾಡಲಾಗಿದೆ. ಅದೊಂದು ಸಣ್ಣ ಈ ಭತ್ತದ ಸೈಜ್ನಲ್ಲಿ, ಕಾಳಿನ ಸೈಜ್ನಲ್ಲಿ ಇರ್ತಕ್ಕಂಥದ್ದು ಮೈಕ್ರೋಚಿಪ್. ಅದು ಅದನ್ನು ಒಂದು ಐಡೆಂಟಿಫಿಕೇಷನ್ಗೋಸ್ಕರ, ಗುರುತಿಗೋಸ್ಕರ ಅದನ್ನು ಅಳವಡಿಸಿದ್ದೀವಿ. ಇದಾದಮೇಲೆ ಸಹಿತ ರೇಡಿಯೋ ಟ್ಯಾಗಿಂಗ್ ಮಾಡ್ತೀವಿ. ಅದನ್ನು ರೇಡಿಯೋ ಟ್ಯಾಗಿಂಗ್ ಮಾಡಿದ ನಂತರ ಅದನ್ನು ರೇಡಿಯೋ ಟ್ರ್ಯಾಕಿಂಗ್ ಅಂತ ಮಾಡ್ತೀವಿ. ಆ ಟ್ರ್ಯಾಕಿಂಗಲ್ಲಿ ಎಲ್ಲಿ ಹೋಗಿದೆ, ಏನು ಮಾಡ್ತಾ ಇದೆ, ಹೇಗಿದೆ, ಅದನ್ನೆಲ್ಲ ನಾವು ಟ್ರ್ಯಾಕ್ ಮಾಡ್ಬೋದು. ವಲಯದ ಪ್ರಾಣಿ ಜೀವಶಾಸ್ತ್ರಜ್ಞ ಸ್ವಾಮಿ, ಆಮೆಗಳು 2 ವರ್ಷಗಳಿಂದ ಸಿಂಗಾಪುರದ ವಾತಾವರಣಕ್ಕೆ ಹೊಂದಿಕೊಂಡಿದ್ದವು, ಈಗ ಆಮೆಗಳನ್ನು ರಾಜ್ಯದ ವಾತಾವರಣಕ್ಕೆ ಒಗ್ಗಿಕೊಳ್ಳುವಂತೆ ನೋಡಿಕೊಳ್ಳಲಾಗುತ್ತಿದೆ, 2 ತಿಂಗಳ ನಂತರ ಅವುಗಳನ್ನು ಕಾಡಿಗೆ ಬಿಡಲಾಗುವುದು ಎಂದರು. ಇವಾಗ ಇದು ಸ್ಟಾರ್ಟಾಟೈಸ್ ತಗೊಂಡಿರೋದು ಫ್ರಮ್ ಸಿಂಗಾಪುರಲ್ಲಿ ಅಂತ ತಗೊಂಡಿರೋದು. ಇದು ಇಲ್ಲೆಂದು ಹೋಗಿರೋ ಸ್ಟಾರ್ಟಾಟೈಸ್ ಸಿಂಗಾಪುರಲ್ಲಿ ಹಿಡ್ಕೊಂಡು 1 ವರ್ಷ 2 ವರ್ಷ ಅಲ್ಲೇ ಹಾಗೆ ಇದಾಗಿರೋದು, ರೆಸ್ಕ್ಯೂ ಮಾಡಿ ಅಲ್ಲೇ ಹಿಡ್ಕೊಂಡು ಅಲ್ಲೆಂದು ಇವಾಗ ನಮ್ಮ ಹತ್ರ ಬಂದಿದೆ. ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹೆಲ್ಪ್ ತಗೊಂಡು, ಇದು ಒಂದು ಕ್ವಾರಂಟೈನ್ ಪೀರಿಯಡ್, ಆದ್ರೆ 60 ಡೇಸ್ಗೆ ಅದು ಒಳಗೆ ಹಾಕ್ಬೇಕೇ, ಅದು ಏನನ್ನೋ ಅಲ್ಲಿಂದ ಏನೇನೋ ಡಿಸೀಸ್ ಸ್ಪ್ರೆಡ್ ಆಗುತ್ತೆ, ಆಮೇಲೆ ಅದು ಒಂದು ಈ ಎನ್ವೈರನ್ಮೆಂಟ್ ಕಂಡೀಷನ್ಗೆ ಅಡಾಪ್ಟ್ ಆಗಬೇಕು. ಹಾಕಿ. ಭುವನೇಶ್ವರದಲ್ಲಿ ನಡೆಯುತ್ತಿರುವ ಪುರುಷರ ಹಾಕಿ ವಿಶ್ವಕಪ್ ಪಂದ್ಯಾವಳಿಯ ಡಿ ಗುಂಪಿನ ಪಂದ್ಯದಲ್ಲಿಂದು ನೆದರ್ಲೆಂಡ್ಸ್ ಮಲೇಷಿಯಾ ವಿರುದ್ಧ ಗೆಲುವು ಸಾಧಿಸಿದೆ. ಕಳಿಂಗ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ನೆದರ್ಲೆಂಡ್ಸ್ 7-0 ಗೋಲುಗಳಿಂದ ಭರ್ಜರಿ ವಿಜಯ ದಾಖಲಿಸಿತು. ಡಿ ಗುಂಪಿನಲ್ಲಿ ಜರ್ಮನಿ ಹಾಗೂ ಪಾಕಿಸ್ತಾನ ನಡುವಿನ ಮತ್ತೊಂದು ಪಂದ್ಯ ಪ್ರಗತಿಯಲ್ಲಿದೆ. ನಿನ್ನೆ ನಡೆದ ಬಿ ಗುಂಪಿನ ಪಂದ್ಯದಲ್ಲಿ ಚೈನಾ ಹಾಗೂ ಇಂಗ್ಲೆಂಡ್ ತಲಾ 2 ಗೋಲು ಗಳಿಸಿ ಸಮಬಲ ಪ್ರದರ್ಶಿಸಿ ಡ್ರಾ ಮಾಡಿಕೊಂಡಿವೆ. ಇದಕ್ಕೂ ಮುನ್ನ ನಡೆದ ಇದೇ ಗುಂಪಿನ ಇನ್ನೊಂದು ಪಂದ್ಯದಲ್ಲಿ ಐರ್ಲೆಂಡ್ ವಿರುದ್ಧ ಆಸ್ಟ್ರೇಲಿಯಾ 2-1 ಗೋಲುಗಳ ಅಂತರದಲ್ಲಿ ಜಯ ಸಾಧಿಸಿದೆ. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರೆದಿದೆ. ಬೀದರ್ನಲ್ಲಿ ಕನಿಷ್ಠ ತಾಪಮಾನ 11.8 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ರಾಜ್ಯಾದ್ಯಂತ ಮುಂದಿನ 24 ಗಂಟೆಗಳಲ್ಲಿ ಒಣಹವೆ ಇರಲಿದೆ. ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ ಸಾಧ್ಯತೆ. ಬೆಳಗಿನ ವೇಳೆ ಕೆಲ ಪ್ರದೇಶಗಳಲ್ಲಿ ಮಂಜು ಮುಸುಕಿದ ವಾತಾವರಣ. ಗರಿಷ್ಠ 28, ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ರಾಜ್ಯದ ಮೂರು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿಗೆ ಸಚಿವ ನಿತಿನ್ ಗಡ್ಕರಿ ಹಾಸನದಲ್ಲಿ ಶಂಕುಸ್ಥಾಪನೆ. ಬರ ನೆರೆ ಅಧ್ಯಯನ ನಡೆಸಲು ಸಚಿವರ ನೇತೃತ್ವದಲ್ಲಿ ನಾಲ್ಕು ಸಮಿತಿಗಳ ರಚನೆ, ಆರ್ವಿ ದೇಶಪಾಂಡೆ. ಬೆಂಗಳೂರು ಟೆಕ್ ಸಮಿಟ್ ಅನ್ವೇಷಣೆ, ತಂತ್ರಜ್ಞಾನ ಕ್ಷೇತ್ರಗಳ ಹೂಡಿಕೆಗೆ ಕರ್ನಾಟಕ ಉತ್ತಮ ವೇದಿಕೆ, ಸಚಿವ ಪ್ರಿಯಾಂಕ ಖರ್ಗೆ. ಕೃಷಿ ವಲಯದಲ್ಲಿ ಉತ್ಪಾದನಾ ವೆಚ್ಚ ಕಡಿತಕ್ಕೆ ತಂತ್ರಜ್ಞಾನದ ಬಳಕೆ ಅತ್ಯಗತ್ಯ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಚಂದನದಲ್ಲಿ. ನಮಸ್ಕಾರ.